ಸನ್ಮಾನ್ಯ ಅಧ್ಯಕ್ಷರೇ, ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ ಸ್ವಲ್ಪ ಭಾಗ, ಶಿವಮೊಗ್ಗ, ಈ ಐದು ಜಿಲ್ಲೆಗಳಲ್ಲಿ ಭಾಳ ವರ್ಷಗಳಿಂದ ಅಂದರೆ ಬ್ರಿಟಿಷರ ಕಾಲದಿಂದನೂ ಕೂಡ ಈ ಕಾಫಿ ಬೆಳೆಯುವಂಥ ಕಾಫಿ, ಏಲಕ್ಕಿ, ಟೀ, ಮೆಣಸು ಈ ಥರ ಬೆಳೆ ಏನು ಬೆಳೀತಾ ಇದ್ದಾರೆ ಇವರು, ಅವರ ಜಮೀನುಗಳ ಮಧ್ಯೆ ಇರುವಂಥದ್ದು, ಜಮೀನಿಗೆ ಹೊಂದಿಕೊಂಡಂತ ಇರುವಂಥ ಜಾಗಗಳೇನಿದೆ ಅವತ್ತಿಂದ ಅದನ್ನು ಮಟ್ಟ ಮಾಡಿ ಅದನ್ನು ಫಲವತ್ತು ಮಾಡಿ ಅದನ್ನು ಕಾಫಿ ಹಾಕ್ಕೊಂಡು ಬೆಳೀತಾ ಇದ್ದಾರೆ. ಸೊ ಇವತ್ತು 50-60 ವರ್ಷಗಳಿಂದನೂ ಕೂಡ ಇದು ನಿರಂತರವಾಗಿ ಹಾಗೇ ಬರ್ತಾ ಇದೆ. ಅದು ಸರ್ಕಾರಕ್ಕೆ ಏನು ಆದಾಯ ಬರ್ತಾ ಇಲ್ಲ. ಭಾಳ ಸರ್ಕಾರಗಳಿಗೆ ಅವರು ಮನವಿಗಳನ್ನು ಕೊಟ್ಟಿದ್ದಾರೆ, ನಮ್ಮನ್ನು ನಮಗೆ ಲೀಸ್ ಕೊಡಿ ಅಥವಾ ಪರ್ಮನೆಂಟಾಗಿ ನಮ್ಗೆ ಗ್ರ್ಯಾಂಟ್ ಕೊಡಿ ಅಂತೇಳಿ ಮನವಿಗಳನ್ನು ಕೊಟ್ಟಿದ್ದಾರೆ. ಆದರೆ ಅದು ಜಾರಿಗೆ ಬರೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಅದನ್ನು ಬಡ್ಜೆಟ್ಟಲ್ಲಿ ನಾವು ಘೋಷಣೆ ಮಾಡಿದ್ರಿ. ಈ ಯಾರು ರೈತರಿದ್ದಾರೆ, ಈ ರೈತರಿಗೆ ಪ್ಲಾಂಟೇಷನ್ ಮಾಡುವಂಥ ಈ ರೈತರಿಗೆ ಅವರಿಗೆ ಲೀಸ್ ಕೊಡಬೇಕು, ಲೀಸ್ ಕೊಟ್ಟು ಅವರಿಗೆ ಒಂದು ಜೀವನಾಧಾರ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಮಸೂದೆಯನ್ನು ತಂದಿದ್ದೀರಿ. ಇದು ಯಾರು 2005 ಹಿಂದೆ ಪೊಸಿಷನ್ನಲ್ಲಿ ಇದ್ದಾರೋ ಅದ್ರ ಹಿಂದೆ ಅಂದರೆ ಅವರು ಉಳುಮೆ ಮಾಡ್ತಾ ಇರಬೇಕು, ಕಾಫಿ ಬೆಳೆದಿರಬೇಕು. 2005 ಹಿಂದೆ ಇರೋರಿಗೆ ಮತ್ತು ಒಂದು ಕುಟುಂಬ ವ್ಯಕ್ತಿಗಲ್ಲ ಒಂದು ಕುಟುಂಬಕ್ಕೆ ಗರಿಷ್ಠ 25 ಎಕರೆವರೆಗೂ ಲೀಸ್ ಕೊಡುವಂಥದ್ಕೆ ಈ ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ರಿ. 30 ವರ್ಷದವರೆಗೆ ಗುತ್ತಿಗೆ ನೀಡುವಂಥದ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅದರ ಜೊತೆಗೆ ಅವರಿಗೆ ಲೋನ್ ಫೆಸಿಲಿಟಿ ಏನು ಈ ಕಾಫಿ ಬೆಳೆ ಮಾಡುವಂಥವ್ರಿಗೆ ಸರ್ಕಾರದಿಂದ ಬ್ಯಾಂಕ್ಗಳಿಂದ ಸಾಲ ಪಡೆಯುವಂಥದ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ರಿ. ಅದೇ ರೀತಿ ಗುತ್ತಿಗೆಯನ್ನು ಕೊಡುವಂಥ ಅಧಿಕಾರವನ್ನು ಸ್ಥಳೀಯವಾಗಿ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಈ ದೃಷ್ಟಿಯಿಂದ ಏನು ಭಾಳಷ್ಟು ರೈತರು ಭಾಳಷ್ಟು ವರ್ಷಗಳ ಕಾಲ ಇದು ಈ ಜಮೀನು ನಮಗೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿಟ್ಕೊಂಡು ಹೋರಾಟ ಮಾಡ್ತಾಯಿದ್ರು, ಹಲವಾರು ಮನವಿಗಳನ್ನು ಕೊಟ್ಟಿದ್ದರು. ಅಂಥವರಿಗೆ 1964 ಈ ಸೇರ್ಪಡೆ ಮಾಡೋವಂಥದ್ದಕ್ಕೆ ಈ ತಿದ್ದುಪಡಿಯನ್ನು ತಂದಿದ್ರಿ. ಅದರಿಂದ ಈ ಜನ ಏನಿದ್ದಾರೆ ಒಂದು ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳೋವಂಥದ್ದಕ್ಕೆ, ಹಿಂದೆ ಪ್ಲ್ಯಾಂಟರ್ಸ್ ಅಂದರೆ ಒಂದು ದೊಡ್ಡ ಭಾವನೆ ಇತ್ತು, ಪ್ಲ್ಯಾಂಟರ್ಸು, ಕಾಫಿ ಬೆಳೆಯೋರು, ಏಲಕ್ಕಿ ಬೆಳೆಯೋರು ಈ ಥರ ದೊಡ್ಡ ಭಾವನೆ ಇತ್ತು. ಈಗ ಅವರು ಕುಟುಂಬ ಒಡೆದು ಭಾಳ ಸಣ್ಣ ಕುಟುಂಬಗಳಾಗಿದೆ. ನನಗಿರೋಂಥ ಎಲ್ಲ ಮಾಹಿತಿ ಪ್ರಕಾರ ಈಗ 10 ಎಕರೆ ಒಳಗಡೆ ಇರುವಂಥವ್ರು, 10 ಎಕರೆ ಒಳಗಡೆ ಇರುವಂಥದ್ದು 80,500 ಎಕರೆ ಇದೆ. 25 ಎಕರೆ ಮೇಲೆ ಇರೋರು 950 ಎಕರೆ ಮಾತ್ರ ಇದೆ. ಅಂದರೆ ಒಂದು 3-4% ಅಷ್ಟೇ ಜಾಸ್ತಿ ಇರೋವಂಥವ್ರು. ಈಗೆಲ್ಲ ಭಾಳ ಭಾಗ ಆಗಿ ಕಡಿಮೆ ಆಗೋಗ್ಬಿಟ್ಟಿದೆ. ಅದರಿಂದ ಈ ಸಣ್ಣ ರೈತರೇನಿದ್ದಾರೆ 10 ಎಕರೆ ಒಳಗಡೆ ಇರೋರು ಅವ್ರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಅವರಿಗೆ ವಾರ್ಷಿಕ ಇಷ್ಟು ಅಂತ ಫಿಕ್ಸ್ ಮಾಡಿ 30 ವರ್ಷದ ಗುತ್ತಿಗೆಯನ್ನು ಕೊಡಬೇಕು. 30 ವರ್ಷಕ್ಕೆ ಒಟ್ಟಿಗೆ ಕೊಡಬೇಕವರು, ವರ್ಷ ಕಟ್ಟಂಗಿಲ್ಲ. 30 ವರ್ಷದ್ದು ಒಂದೇ ಸರಿ ಅಮೌಂಟ್ ಕಟ್ಟಿದ್ರೆ ಅವ್ರಿಗೆ ಆ ಗುತ್ತಿಗೆಯನ್ನು ಕೊಡೋವಂಥದ್ದು. ಅದೇ ರೀತಿ 10 ಎಕರೆ ಮೇಲಿರೋರಿಗೆ ಇನ್ನು ಸ್ವಲ್ಪ ಜಾಸ್ತಿ ಫಿಕ್ಸ್ ಮಾಡಿ ಕೊಡೋದು. ಇದರಿಂದ ಏನು ಉಪಯೋಗ ಸರ್ಕಾರಕ್ಕೆ ಅಂತಂದರೆ, ಇಷ್ಟು ವರ್ಷಗಳ ಕಾಲ ಸುಮಾರು 60-70 ವರ್ಷಗಳ ಕಾಲ ಅವರು ಉಳುಮೆ ಮಾಡ್ತಾ ಇದ್ದಾರೆ, ಅವರು ಅದರಲ್ಲಿ ಕಾಫಿ ಬೆಳೀತಾ ಇದ್ದಾರೆ, ಅದು ಸರ್ಕಾರಕ್ಕೆ ಒಂದು 90 ಪೈಸೆ ಆದಾಯನೂ ಬರ್ತಾ ಇಲ್ಲ. ಮತ್ತು ನಾವು ಅದನ್ನು ಇಷ್ಟು ವರ್ಷ ಒಂದು 10-15 ಸರ್ಕಾರಗಳು ಬಂದು ಹೋಯ್ತು, ಯಾರು ಅದನ್ನು ತಗೊಳಕ್ಕೆ ಆಗ್ತಾ ಇಲ್ಲ, ಅದನ್ನು ವಾಪಸ್ಸು ಪಡೆಯೋಕ್ಕೂ ಆಗ್ತಾ ಇಲ್ಲ. ಇದೇ ರೀತಿ ತಮ್ಗೆ ಗೊತ್ತಿದೆ ಕುಮ್ಕಿ, ಬಾಣೆ, ಸೊಪ್ಪಿನ ಬೆಟ್ಟ ಇದು ಸಮಸ್ಯೆ, ತಗೊಳಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಅದು ಸರ್ಕಾರದ್ದು ಅಂತ ನಾವು ಹೇಳ್ತೀರೇ ಹೊರತು ನಾವು ಒತ್ತುವರಿ ಕೊಟ್ಟಾಗ ಈ ಸದನದಲ್ಲಿ ಭಾಳ ದೊಡ್ಡ ಚರ್ಚೆ ಆಗ್ತದೆ. 100,000 ಎಕರೆ ಒತ್ತುವರಿ ಇವತ್ತರಿ ಇದೆಲ್ಲ ಅದರಲ್ಲೇ ಬರುವಂಥದ್ದು, ಅದೆಲ್ಲ ಬರೋದು. ಹಿಂದೆ ಕೂಡ ರೈತರ ತಮಗೂ ಗೊತ್ತಿದೆ, ತಮ್ಮ ತಾವಿದ್ದಾಗೆ ಆ ಬಿಲ್ಲನ್ನು ತಂದಿ ನಾನು. ಯಾರು ಸಣ್ಣ ಪುಟ್ಟ ರೈತರು ಒತ್ತುವರಿ ಮಾಡ್ತಾಯಿದ್ರು 1/2 ಎಕರೆ 1 ಎಕರೆ ಅವ್ರನ್ನೆಲ್ಲ ಜೈಲ್ಗೆ ಹಾಕಿದ್ದಾರೆ, ಜೈಲುಗಳಲ್ಲಿ ಇದ್ದಾರೆ ಅವರು, ಕೇಸ್ಗಳಿಗೋಸ್ಕರ ಬೆಂಗಳೂರಿಗೆ ಅಲಿತಾ ಇದ್ದಾರೆ. ಆ ಕಾಯ್ದೆಯನ್ನು ತೆಗೆದಾಕಿದ್ದೀನಿ ನಾನು ರೈತರ ಮೇಲೆ. ಬೆಂಗಳೂರು ಸಿಟಿ ಒಳಗಡೆ ಇರುವಂಥವ್ರು, ನಗರ ಪ್ರದೇಶಗಳಲ್ಲಿ ಇರುವಂಥವ್ರಿಗೆ ಕೇಸ್ ಹಾಕಿ ಒತ್ತುವರಿ ಮಾಡಿದ್ರೆ. ಹಳ್ಳಿಗಳಲ್ಲಂಥ ರೈತ ಯಾವುದೋ ಜೀವನಕ್ಕೋಸ್ಕರ, ಅವ್ನು ಬದುಕೋದಕ್ಕೋಸ್ಕರ 1-2 ಎಕರೆ ಒತ್ತುವರಿ ಮಾಡಿದ್ರೆ ಅವನ ಮೇಲೆ ಕೇಸ್ಗಳು ಹಾಕಿ ಜೈಲಿಗೆ ಹಾಕುವಂಥದ್ದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ.
ಅದಕ್ಕೋಸ್ಕರ ಈ ಡೀಮ್ಡ್ ಫಾರೆಸ್ಟ್ದು ಅಷ್ಟೇ, ಹಿಂದೆ 9 ಲಕ್ಷ ಹೆಕ್ಟೇರ್ ಜಮೀನು ಡೀಮ್ಡ್ ಫಾರೆಸ್ಟ್ ಅಂತ ಮುಟ್ಟಾಕ್ಬಿಟ್ಟಿರಲಿಲ್ಲ ಫಾರೆಸ್ಟ್ ಅವರು. ಈಗ ಅದನ್ನು ಒಂದು ಫಾರೆಸ್ಟ್ ಜೊತೆ ಮಾತಾಡಿ ಅದನ್ನು ಕೂಡ ನಾವು ವಾಪಸ್ ಪಡೆದಿದ್ದೀವಿ. 6 ಲಕ್ಷ ಹೆಕ್ಟೇರ್ ಅಷ್ಟು ಜಮೀನನ್ನು ವಾಪಸ್ ಪಡೆದಿದ್ದೀರಿ. ಅದು ಯಾರು ಉಳುಮೆ ಮಾಡ್ತಾ ಇದ್ದಾರೆ, ಕಳೆದ 30-40 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಣ್ಣ ಎಕ್ಸ್ಟೆಂಟು 5 ಎಕರೆ ಒಳಗಡೆ ಇರೋವಂಥವ್ರು ಅಂದರೆ ಅವ್ರ ಸ್ವಂತ ಜಮೀನು ಸೇರಿ ಅದು ಎಷ್ಟಿದೆಯೋ ಅದನ್ನು ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ಚಿಂತನೆಯಲ್ಲಿದೆ. ಅದರಿಂದ ನಾನು ಕಂದಾಯ ಸಚಿವನಾದಮೇಲೆ ಈ ಥರ ರೈತರ ಸಂಬಂಧಪಟ್ಟಂಥ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಈ ಉತ್ತರ ಕರ್ನಾಟಕದ ಭಾಗದಲ್ಲೂ ಅಷ್ಟೇ, ಇನಾಮತಿ ಜಮೀನಿದೆ, ಈ ಬಳ್ಳಾರಿ ರಾಯಚೂರು ಇಲ್ಲೆಲ್ಲ ಸುಮಾರು 1 ಲಕ್ಷ ಹೆಕ್ಟೇರ್ ಜಮೀನು ಇನಾಮತಿ. ಪಾಪ ಯಾರೋ ಮಹಾರಾಜರ ಕಾಲದಲ್ಲಿ ಯಾರಿಗೋ ಇನಾಮತಿ ಕೊಟ್ಬಿಟ್ಟಿದ್ದಾರೆ. ರೈತರು ಉಳುಮೆ ಮಾಡ್ತಾರೆ, ಆದರೆ ಅವ್ರಿಗೇನು ಲೋನ್ ತಗೊಳ್ಳೋ ಅಧಿಕಾರ ಇಲ್ಲ, ಅದನ್ನು ಮಕ್ಕಳಿಗೆ ಕೊಡೋವಂಥ ಅಧಿಕಾರ ಇಲ್ಲ. ಅದನ್ನು ಕೂಡ 1 ವರ್ಷ ನಾನು ಈಗ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಈ 5 ಜಿಲ್ಲೆಗಳಿಗೆ ಇದು ಭಾಳ ಉಪಯೋಗ ಆಗುತ್ತೆ, ಅವರು ಕೂಡ ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಅವಕಾಶ ಆಗ್ತೈತೆ. ಆ ಸದುದ್ದೇಶದಿಂದ ಅವರಿಗೆ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 1 ವರ್ಷದಿಂದ ಇದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿ ಲೀಗಲ್ಲಾಗಿ ಏನೇನು ಅರಳಿಸ್ಬರುತ್ತೋ ಅಂತೇಳಿ ನಮ್ಮ ಹಿಂದೆ ಸಭಾಪತಿ ಸಭಾಧ್ಯಕ್ಷರಾದಂಥ ಭೂಪಾಯಿನವರು ಬೇರೆ ಬೇರೆ ಎಲ್ಲ ಸದಸ್ಯರು ಬಂದಿದ್ದರು, ವಿರೋಧ ಪಕ್ಷದವರು ಭಾಳ ಜನ ಇದ್ದಾರೆ, ಎಲ್ಲರೂ ಕೂಡ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತುಕತೆ ಆಡಿದ್ದೀನಿ. 1 ವರ್ಷದ ಪ್ರಯತ್ನದ ಫಲವಾಗಿ ಇವತ್ತು ಈ ಕಾಯ್ದೆಯನ್ನು ನಾನು ಇಲ್ಲಿ ಮಂಡಿಸಿದ್ದೀನಿ. ವಿಧಾನ ಪರಿಷತ್ತಲ್ಲೂ ಅನುಮೋದನೆ ಕೊಟ್ಟಿದ್ದಾರೆ, ತಾವು ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ.